ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಇಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದ್ದರಿಂದ ಇಂದು ಐಹೊಳೆ ದಂಪತಿಗಳಾದ ರಾವ್ ಸಾಬ್ ಐಹೊಳೆ ಅವರು 11ನೇ ವಾರ್ಡ್ಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಅವರ ಪತ್ನಿಯಾದ ವಿದ್ಯಾ ರಾವ್ ಸಾಬ್ ಐಹೊಳೆ ಅವರು 25ನೇ ವಾರ್ಡ್ಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಪರ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗಸುಳಿ ಅವರು, ನಿನ್ನೆ ನಡೆದ ವಿಧಾನ ಪರಿಷತ್ ಚುನಾವಣಾ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯ ಗಳಿಸಿದ ಪ್ರಕಾರ ಅಥಣಿಯ ಪುರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು 100ಕ್ಕೆ 100 ಜಯ ಗಳಿಸುತ್ತಾರೆ ಎಂದು ಹೇಳಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗೆ, ತೇಲ್ಸಂಗ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀಕಾಂತ್ ಪೂಜಾರಿ, ಕಾಂಗ್ರೆಸ್ ಮುಖಂಡರಾದ ಅಸ್ಲಂ ನಾಲ್ಬಂದ್, ಎನ್ ಪ್ರಶಾಂತ್ ರಾವ್, ಶಂಕರ್ ಮಗದುಂ, ಕುಮಾರ್ ಬಡಿಗೇರ್ ಮತ್ತು ಸುನಿತಾ ಐಹೊಳೆ, ರೇಖಾ ಪಾಟೀಲ್ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಬಹುತೇಕ ಅಭ್ಯರ್ಥಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಇನ್ನು ಕೆಲವೇ ಹೊತ್ತಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸ್ತಾರೆ. ಇದು ಈ ಸಾರಿ ಅಥಣಿ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ 100ಕ್ಕೆ 100ರಷ್ಟು ಜಯ ಸಾಧಿಸುತ್ತದೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲ ನಾಯಕರಿಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಿನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದೆಯೋ ಅದೇ ರೀತಿಯಲ್ಲಿ ಅಥಣಿಯಲ್ಲಿಯೂ ಸಹಿತ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿತಾ ಇದೆ. ಅಥಣಿ ನಗರದ ಅಭಿವೃದ್ಧಿಗಾಗಿ, ಜನರ ಅಭಿವೃದ್ಧಿಗಾಗಿ, ಸರ್ವಾಂಗೀನ ಅಭಿವೃದ್ಧಿಗಾಗಿ ನಾವು ಎಲ್ಲರೂ ಸೇರಿ ಶ್ರಮವಹಿಸ್ತೇವೆ. ಸರ್, ಮತದಾರಿಗೆ ಹೇಳೋದು ಇಷ್ಟೇ, ಪುನಃ ಪುರಸಭೆಯೊಂದಿಗೆ ಅಥಣಿ ಪುರಸಭೆ ಪ್ರಾರಂಭ ಆದರೂ ಸಹಿತ ಇವತ್ತು ಪುನಃ 3 ಮಹಾನಗರ ಪಾಲಿಕೆಯಾಗಿ ಒಡೆದು ದೊಡ್ಡ ಒಂದು ಹಂತದಲ್ಲಿದೆ. ನಾವಿನ್ನೂ ಪುರಸಭೆ ಹಂತದಲ್ಲಿದ್ದೇವೆ. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅಂತ ನಾನು ಅನಿಸ್ತಾ ಇದೆ. ಅದನ್ನು ಒಡೆದೋಡಿಸಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ಖಂಡಿತ ಇದನ್ನು ಪುರಸಭೆಯಿಂದ ನಗರಸಭೆ ಮಾಡೋದ್ರಲ್ಲಿ ನಾವು ಸಮವಹಿಸ್ತೇವೆ. ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಒಂದು ರಿಂಗ್ ರಸ್ತೆ ಇರ್ಬೋದು, ಕುಡಿಯುವ ನೀರಿನ ಇನ್ನು 20 ವರ್ಷಕ್ಕೆ ನಮ್ಗೆ ಯಾವ ರೀತಿ ಎಷ್ಟು ಬೇಕು ಕುಡಿಯುವ ನೀರು ಸೌಲಭ್ಯಗಳು ಅದನ್ನ ಮನದಲ್ಲಿ ಇಟ್ಟುಕೊಂಡು ನಾವು ಕುಡಿಯುವ ನೀರಿನ ಯೋಜನೆಯನ್ನು ರೂಪಿಸುವಂತ ಅವಶ್ಯಕತೆ ಇದೆ. ನಗರದಲ್ಲಿ ಸಂಚಾರದ ವ್ಯವಸ್ಥೆ ಇದೆ, ಹೊಸ ಹೊಸ ಬಡಾವಣೆಗಳಲ್ಲಿ ಒಂದು ನಾಗರಿಕ ಸೌಲಭ್ಯಗಳ ಕೊರತೆ ಇದೆ. ಇವನ್ನೆಲ್ಲ ಹೋಗಲಾಡಿಸಲಿಕ್ಕೆ ಕಾಂಗ್ರೆಸ್ಗೆ ಅವರು ಆಶೀರ್ವಾದ ಮಾಡಿದರೆ ಖಂಡಿತ ನಾವು ಅಥಣಿ ನಗರದ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೇವೆ, ಅಥಣಿಯನ್ನ ಒಂದು ನಂದನವನವನ್ನು ಮಾಡ್ತೇವೆ ಅಂತ ನಾವು ಆಶ್ವಾಸನೆ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ. ಬ್ಯೂರೋ ರಿಪೋರ್ಟ್, ಸುಕುಮಾರ್ ಮಾದರ್, ಭಾರತ್ ವೈಭವ್ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.